ಎರಡು ಮಾತೇ ಇಲ್ಲ ಈ ಬಾರಿ ಕರ್ನಾಟಕ ಸಿಎಂ ಯಾರಪ್ಪ ಸಿದ್ದರಾಮಯ್ಯ ಕರ್ನಾಟಕ ಸಿಎಂ ಯಾರಪ್ಪ ಕೋಲಾರ ಕೆಮ್ಮೆಲ್ಲ ಯಾರಪ್ಪ ಸಿದ್ದರಾಮಯ್ಯ ಇವತ್ತಿಂದ ಕೋಲಾರದಲ್ಲಿ ಒಬ್ಬರದೇ ಅವ ಅದು ಸಿದ್ದರಾಮಯ್ಯನವರದವ ಇವತ್ತು ಅಷ್ಟೇ ಜನ ಸಿದ್ದರಾಮಯ್ಯನ ಸೋಲಿಸಬೇಕು ಅಂತ ಕಾಯ್ತಾ ಇದ್ದಾರೆ ಆ ಸಿದ್ದರಾಮಯ್ಯ ಅವರು ಬಂದ್ರೆ ಇಡಿ ಕೋಲಾರ ಚಿತ್ರಣವೇ ಬದಲಾವಣೆ ಆಗ್ತದೆ ಕಾಂಗ್ರೆಸ್ ನಲ್ಲಿ ಕೋಲಾರ ಕಾಂಗ್ರೆಸ್ ನಲ್ಲಿ ಕಿತ್ತಾಡ್ತಿದ್ದಾರೆ ರಮೇಶ್ ಕುಮಾರ್ ವರ್ಸಸ್ ಕೆಎಚ್ ಮುನಿಯಪ್ಪ ಅದು ನಮ್ಮ ಈಗ ಒಂದು ಮನೆಯಲ್ಲಿ ಅಣ್ಣ ತಮ್ಮಂದ್ರು ಇರ್ತಾರೆ ಅಣ್ಣ ತಮ್ಮಂದ್ರು ಮೂರು ಪಕ್ಷ ಇರ್ತಾರೆ ಆದ್ರೆ ನಮ್ಮ ಕೋಲಾರದಲ್ಲಿ ಆತರ ಯಾವುದೇ ಭಿನ್ನಮತಗಳಿಲ್ಲ 130 ಸ್ಥಾನದಿಂದ 150 ಸ್ಥಾನ ಕಾಂಗ್ರೆಸ್ ಬರೋದು ಖಚಿತ ಅದರಲ್ಲಿ ಇಬ್ಬರು ಸಹ ಮುಖ್ಯಮಂತ್ರಿಗಳಾಗ್ತಾರೆ ಸರ್ ನಿಮ್ಮ ಹೆಸರು ಹರೀಶ ಅಂತ ಹರೀಶ್ ಅವರು ಯಾವರು ನಾನು ಕೋಲಾರ ಕೋಲಾರನಾ ಹೌದು ಪಕ್ಕದ ಹಳ್ಳಿನ ಕೋಲಾರನಾ ಕೋಲಾರ ಕೋಲಾರ ಸೋ ಸಿದ್ದರಾಮಯ್ಯ ಬರ್ತಿದ್ದಾರೆ ಹೌದು ಸ್ಪರ್ಧೆ ಮಾಡ್ತಾರಾ ಕೋಲಾರ 100% ಮಾಡ್ತಾರೆ ಮಾಡೇ ಮಾಡ್ತಾರೆ ನಮ್ಮ ಕೋಲಾರ ಜಿಲ್ಲೆ ಸಮಗ್ರ ಅಭಿವೃದ್ಧಿ ಆಗಬೇಕಂದ್ರೆ ಸಿದ್ದರಾಮಯ್ಯ ಅವರು ಖಂಡಿತವಾಗ್ಲೂ ಬರಬೇಕು ಆ ಸಿದ್ದರಾಮಯ್ಯ ಅವರು ಬಂದ್ರೆ ಇಡಿ ಕೋಲಾರ ಚಿತ್ರಣವೇ ಬದಲಾವಣೆ ಆಗ್ತದೆ ಯಾಕೆ ಬೇರೆ ಯಾರು ಇಲ್ವಾ ಸಿದ್ದರಾಮಯ್ಯ ಬರಬೇಕಾ ಈ ಒಬ್ಬ ರಾಜ್ಯದ ಧೀಮಂತ ನಾಯಕ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ನಮ್ಮ ಪುಣ್ಯ ಇದೆಲ್ಲ ಇವತ್ತು ಕೋಲಾರ ಜಿಲ್ಲೆ ಭೂಮಿಯಾಗಿತ್ತು ಇವತ್ತು ಕೋಲಾರಕ್ಕೆ ಕೆಸಿವೆಲ್ಲಿ ನೀರು ಕೊಟ್ಟವರು ಅವರು ಕೋಲಾರ ಡಿಸ್ಟ್ರಿಕ್ಟ್ ಆಫೀಸ್ ಕೊಟ್ಟವರು ಅವರು ಕೋಲಾರಕ್ಕೆ ವಿಶ್ವವಿದ್ಯಾನಿಲಯ ಕೊಟ್ಟವರು ಅವರು ಸಮಗ್ರವಾಗಿ ಇವತ್ತು ಏನು ಅನ್ನಭಾಗ್ಯ ಆಗಿರ್ಬೋದು ಶಿರಭಾಗ್ಯ ಕೃಷಿಕರಿಗೆ ಬಹಳಷ್ಟು ಸುಮಾರು ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಇಂಥ ಮಹಾನುಭಾವ ಇಂಥ ಸಿದ್ದರಾಮಯ್ಯನವರು ಬರೋದಕ್ಕೆ ಸಾವಿರಾರು ಜನ ಲಕ್ಷಾಂತರ ಜನ ಕಾತುರವಾಗಿ ಕಾಯ್ತಾ ಇದ್ದಾರೆ ಅಷ್ಟೇ ಜನ ಸಿದ್ದರಾಮಯ್ಯನ ಸೋಲಿಸಬೇಕು ಅಂತ ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯನಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ ನಡಕ ಶುರುವಾಗಿದೆ ಅದೆಲ್ಲ ಶುದ್ಧ ಸುಳ್ಳು ಎಲ್ರು ಹಿಂದೂ ವಿರೋಧಿ ಯಾರು ಹಿಂದೂ ಹಿಂದೂ ಅಂತ ಹೇಳ್ತಾರೆ ನಾವೆಲ್ಲ ಒಂದು ಅಂತ ಹೇಳ್ತಾರೆ ದಲಿತರನ್ನ ಎಲ್ರಿ ಬಿಡ್ತಾರೆ ಅವರು ದಲಿತರು ಏನ್ ಮಾಡ್ತಾರೆ ಮುಸ್ಲಿಮ್ಸ್ ಹಿಂದೂ ಅಂದ್ರೆ ಕುವೆಂಪು ಅವರ ತರ ಆಗ್ಬೇಕು ನಾವೆಲ್ಲ ಕುವೆಂಪು ಅವ್ರು ಏನ್ ಹೇಳಿದಾರೆ ಏನಾದ್ರೂ ಆಗು ಮೊದಲು ನೀವು ಮಾನವನಾಗು ಅಂತ ಹೇಳ್ತಾರೆ ಆದ್ರೆ ಇವರೆಲ್ಲ ಸರ್ವ ಜನಾಂಗವನ್ನ ಒಂದು 5 ವರ್ಷಗಳ ಕಾಲ ಅವರ ಅಭಿವೃದ್ಧಿ ನೋಡಿ ಎಲ್ಲ ಸಮುದಾಯಗಳನ್ನ ಒಂದೇ ಆದಿನಲ್ಲಿ ತಗೊಂಡೋಗಿರ್ತಕ್ಕಂಥ ಯಾರ ಮಹಾನ್ ಭಾವ ಇದ್ರೆ ಅದು ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ನಲ್ಲಿ ಕೋಲಾರ ಕಾಂಗ್ರೆಸ್ ನಲ್ಲಿ ಕಿತ್ತಾಡ್ತಿದ್ದಾರೆ ರಮೇಶ್ ಕುಮಾರ್ ವರ್ಸಸ್ ಕೆಎಚ್ ಮುನಿಯಪ್ಪ ಅದು ನಮ್ಮ ಈಗ ಒಂದು ಮನೆಯಲ್ಲಿ ಅಣ್ಣ ತಮ್ಮಂದ್ರು ಇರ್ತಾರೆ ಅಣ್ಣ ತಮ್ಮಂದ್ರು ಮೂರು ಪಕ್ಷ ಇರ್ತಾರೆ ಆದರೆ ನಮ್ಮ ಕೋಲಾರದಲ್ಲಿ ಆ ಥರ ಯಾವುದೇ ಭಿನ್ನಮತಗಳಿಲ್ಲ ಇದ್ದರೂ ಸಹ ನಮ್ಮೆಲ್ಲ ಹಿರಿಯರಿದ್ದಾರೆ ಎಲ್ಲರೂ ಕೂತು ಮಾತಾಡಿಕೊಂಡು ಈ ಬಾರಿ ಕೋಲಾರದಲ್ಲಿ ಸಿದ್ದರಾಮಯ್ಯನವರು ಈ ಕೋಲಾರದಿಂದ ಸ್ಪರ್ಧೆ ಮಾಡಿ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಇವರೇನಾದರೂ ಕೋಲಾರದಲ್ಲಿ ಗೆದ್ದರೆ ಇಡೀ ನಮ್ಮ ಕೋಲಾರ ಕ್ಷೇತ್ರ ಅಲ್ಲ ಇಡೀ ನಮ್ಮ ಜಿಲ್ಲೆನೇ ಒಂದು ಮಾದರಿ ಕ್ಷೇತ್ರವಾಗಿ ಮಾಡೋದ್ರಲ್ಲಿ ಸಂಶಯವೇ ಬೇಡ 2019ರಲ್ಲಿ ಕೆಎಚ್ ಮುನಿಯಪ್ಪನ ಸೋಲಿಸಿದ್ದಾರೆ ನೋಡಿ ಅದು ಬೇರೆ ಇದು ಬೇರೆ ಅವತ್ತು ಸಹ ಕೆಎಚ್ ಮುನಿಯಪ್ಪ ಅವ್ರಿಗೆ 5 ಲಕ್ಷ ಚಿಲ್ಲರೆ ಮತ್ತೆ ಕಾಂಗ್ರೆಸ್ ಅವರೇ ತಾನೆ ಹಾಕಿದ್ದು ಜೆ ಡಿ ಎಸ್ ಮತ್ತೆ ಸೋಲ್ಸಿದ್ದ ಯಾರು ಅಲ್ಲ ಸರ್ ಕಾಂಗ್ರೆಸ್ ಮತಗಳು ಎಲ್ಲಿ ಹೋಗಿಲ್ಲ ಜೆಡಿಎಸ್ ಅವರೇ ತಾನೆ ಕಾಂಗ್ರೆಸ್ ಮತಗಳು ಕಾಂಗ್ರೆಸ್ ಅಲ್ಲೇ ಬಿದ್ದಿದೆ ಜೆಡಿಎಸ್ ಮತಗಳು ಮಾತ್ರ ಬಿಜೆಪಿ ಕನ್ವರ್ಟ್ ಆಗಿದೆ ಅಷ್ಟೇ ಕಾಂಗ್ರೆಸ್ ಮತಗಳು ಎಲ್ಲಿ ಹೋಗಿಲ್ಲ ಕಾಂಗ್ರೆಸ್ ಅವರ ಜಗಳ ಜೆಡಿಎಸ್ ಮೇಲೆ ಹಾಕ್ತಿದ್ರ ನೀವು ಏನಿಲ್ಲ ಕೆಎಚ್ ಮುನಿಯಪ್ಪ ಅವರು ಕೆಎಚ್ ಮುನಿಯಪ್ಪನವರು ನಮ್ಮ ಪಕ್ಷದ ಒಬ್ಬ ಕೆಎಚ್ ಮುನಿಯಪ್ಪ ಅವರೇ ಟ್ವೀಟ್ ಮಾಡಿ ಹೇಳಿದ್ರು ರಮೇಶ್ ಕುಮಾರ್ ಗಡ್ಬನನ್ ಟೀಮ್ ನನ್ನ ಸೋಲಿಸಿದ್ರು ಅಂತ ಆತರ ಇದೇ ಎಂಸಿ ಸುಧಾಕರ್ ಚಿಂತಾಮಣಿಯಲ್ಲಿ ಕೊತ್ತೂರು ಮಂಜುನಾಥ್ ಇಬ್ಬರನ್ನ ಪಕ್ಕ ಸೇರಿಸ್ಕೊಂಡಾಗ ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡಿ ನನ್ನ ಅನುಮತಿ ಇಲ್ದಿನ ಕೋಲಾರಲ್ಲಿ ಸೇರಿಸ್ಕೊಂಡಿದ್ರ ಇಲ್ಲ ಇಲ್ಲ ಅದು ಪಕ್ಷದ ಒಂದು ಇದು ಪಕ್ಷದಲ್ಲಿ ನಮ್ಮ ಹಿರಿಯರೆಲ್ಲ ಇದ್ದಾರೆ ಕೂತ್ ಮಾತಾಡ್ತಾರೆ ಮುಂದಿನ ಚುನಾವಣೆಗಳಲ್ಲಿ 100% ಆರು ಕ್ಷೇತ್ರನು ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬರೋ ಶತಸಿದ್ಧ 2018ರಲ್ಲಿ ವಿಧಾನಸಭಾ ಚುನಾವಣೆ ಆಯ್ತು ಸೊ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಗೆಲ್ತು ಕೋಲಾರಲ್ಲಿ 19ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕೆಎಚ್ ಮುನಿಯಪ್ಪ ಅವ್ರನ್ನ ಸೋಲಿಸಿದ್ರು ಅದೇ ರೀತಿಯಾಗಿ ಈಗ ದಯವಿಟ್ಟು ಬಿಟ್ಬಿಡಿ ಮೊನ್ನೆ ಯಾರೋ ಒಬ್ರು ಬಂದು ಚಿಕ್ಕಬಳ್ಳಾಪುರದಿಂದ ಬಂದು ಒಂದ್ ಮಾತು ಹೇಳ್ಬಿಟ್ಟೋಗಿದಾರೆ ನಿಮ್ಗೆ ನೋಡಿ ನಾವೆಲ್ಲ ಹೇಳ್ತಾ ಇದೀವಿ ಇವತ್ತಿಂದ ಕೋಲಾರದಲ್ಲಿ ಒಬ್ರದೇ ಅವ ಅದು ಸಿದ್ದರಾಮಯ್ಯನವರದವ ಕೋಲಾರದಲ್ಲಿ ಇವತ್ತಿಂದ ಯಾರ್ದವ ಸಿದ್ದರಾಮಯ್ಯ ಇವತ್ತಿಂದ ಕೋಲಾರದಲ್ಲಿ
ನೋಡಿ ಅವರು ಅವರೇನಾಗ್ಬಿಟ್ಟಿದ್ದಾರೆ ಅಂದ್ರೆ ಓ ನಾನು ಇವಾಗ ಸಿಎಂ ಆಗ್ಬಿಟ್ಟಿದ್ದೀನಿ ಅದಾಗ್ಬಿಟ್ಟಿದ್ದೀನಿ ಇದಾಗ್ಬಿಟ್ಟಿದ್ದೀನಿ ಅನ್ನೋ ಆ ರೇಂಜ್ ಅಲ್ಲಿ ಇದ್ದಾರೆ. ಸ್ವಾಮಿ ಇಲ್ಲಿ ಬರ್ತಾ ಇರೋದು ಅಂತಿಂತ ಮಹಾನ್ ಭಾವ ಅಲ್ಲ, ಇಡೀ ಟಗರು ಬರ್ತಾ ಇರೋದು ಒಂದು ಸತಿ ಗುಮ್ತು ಅಂದ್ರೆ ಟಗರು ಮುಟ್ ನೋಡ್ಕೋಬೇಕು ನೀವು. ಆಮೇಲೆ ಈ ಕಡೆ ಅಲ್ಲ, ಈ ಕಡೆ ತಲೆ ಹಾಕು ಮಲ್ಕೊಳ್ಳಲ್ಲ ನಿಮ್ದೇನಿದ್ರು ಆ ಕಡೆ. 2006ರಲ್ಲಿ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಸಿದ್ದರಾಮಯ್ಯನವರು ಜೆಡಿಎಸ್ ನಿಂದ ಕಾಂಗ್ರೆಸ್ ಬಂದಿರ್ತಾರೆ, ಆಗ ಸಿದ್ದರಾಮಯ್ಯನವರು ಎಲೆಕ್ಷನ್ ಮಾಡಿದ್ ನಾನು ಅಂತ ಹೇಳ್ತಾರೆ ಹೊರತು ಪ್ರಕಾಶ್. ಅಯ್ಯೋ ಇಡೀ ಸಿದ್ದರಾಮಣ್ಣ ಇವತ್ತು ಈ ಮಹಾನ್ ಭಾವರು ಇವತ್ತು ಸಿದ್ದರಾಮಣ್ಣನ ಹೆಸರು ಹೇಳ್ಕೊಂಡ್ರೇನೆ ಅವರು ಮತ ಬೀಳೋದು, ಇಲ್ಲ ಅಂದ್ರೆ ಇವರಿಗೆ ಏನು ಬೀಳೋದೇ ಇಲ್ಲ. ಇವ್ರ ಜೊತೆ ಸಿದ್ದರಾಮಣ್ಣ ನಂಗೆ ಗುರುಗಳು ಗುರುಗಳು ಅಂತ ಹೇಳ್ಕೊಂಡೆ ಇವತ್ತು ಆ ಮಟ್ಟಕ್ಕೆ ಅವ್ರು ಬೆಳೆಯೋದು ಇವಾಗ ಹೇಳ್ತಾರೆ. ಇವಾಗ ಅವ್ರು ಬೆಳೀತಾ ಇದಾರೆ, ಬೆಳೆದಿದ್ದಾರೆ, ಬೆಳೆದ ಮೇಲೆ ಹಂಗೆ ಹೇಳೋದು. ಅದಕ್ಕೆ ಮೊದಲೆಲ್ಲ ಹೋಗಿತ್ತು ಸಿದ್ದರಾಮಣ್ಣವ್ರ ಶಿಷ್ಯ ಅಂತ ಹೇಳ್ಕೊಂಡ ಮೇಲೆನೆ ಅವ್ರಿಗೆ ಇಲ್ಲಿ ಮತ ಬಂದಿದ್ದು. ಎಲ್ಲಿಂದನೋ ಬಂದಿಲ್ಲಿ ಮತ ಕೇಳಕ್ಕೆ ಅವ್ರೇನು ಇದಿಲ್ಲ. ಸಿದ್ದರಾಮಣ್ಣವ್ರ ಶಿಷ್ಯ ಅಂತ ಹೇಳ್ಬಿಟ್ಟು ಸಿದ್ದರಾಮಣ್ಣವ್ರ ಎಂಥ ನಾಯಕ ಅಂತೇಳಿ ಎಲ್ರಿಗೂ ಗೊತ್ತಿತ್ತು. ನಮ್ಮ ಶಿಷ್ಯ ಅಂತ ಹೇಳ್ಬಿಟ್ಟು ಅದಕ್ಕೆ ಮತ ಬಂದಿದ್ದು. ಈ ಸತಿ ಕೋಲಾರ ಜಿಲ್ಲೆನಲ್ಲಿ ಅತಿ ಹೆಚ್ಚು ಮತಗಳಿಂದ ಸಿದ್ದರಾಮಯ್ಯನವ್ರು ಗೆದ್ದು ಇಡೀ ಜಿಲ್ಲೆ ಎಲ್ಲ ಇವ್ರು ಬಂದ್ರೆ ಸಿದ್ದರಾಮಣ್ಣವ್ರು ಬಂದ್ರೆ ನೋಡಿ ಇವತ್ತು ರೈತರಿಗೆ ನೋಡಿ ಆರು ಕ್ಷೇತ್ರ. ಮೊದಲೇ ನಾನು ಹೇಳಿದ್ದೀನಿ ನಿಮಗೆ, ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ 6ಕ್ಕೆ 6 ಕ್ಷೇತ್ರ ಕಾಂಗ್ರೆಸ್ ಪಕ್ಷಕ್ಕೆ ಅದರಲ್ಲಿ 100% ಬರ್ತದೆ. ನಮ್ಮ ಕೊತ್ತೂರು ಮಂಜಣ್ಣ ಇದ್ದಾರೆ, ಮಂಜಣ್ಣ ಇಲ್ಲ ಅಂದ್ರೆ ಮಂಜುಣ್ಣ ಯಾರು ಅಭ್ಯರ್ಥಿಯಾಗಿ ಮಾಡ್ತಾರೋ ಅವ್ರು 100% ಗೆಲ್ತಾರೆ. ಎಲ್ಲ ಕಡೆ ಮಾಲೂರಲ್ಲಿ ನಂಜೇಗೌಡರು ಗೆಲ್ತಾರೆ, ಬಂಗಾರಪೇಟೆ ಲಸ್ಸನ್ ನಾರಾಯಣ ಸಮಣ್ಣವ್ರು ಗೆಲ್ತಾರೆ, ಕೆಜೆಪಲ್ಲಿ ರೂಪಕ್ಕ ಗೆಲ್ತಾರೆ, ಎಲ್ಲರೂ ಗೆಲ್ತಾರೆ. ಯಾರಿಗೂ ಸಂಶಯ ಬೇಡ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ 5 ವರ್ಷಗಳಲ್ಲಿ ಎಷ್ಟೆಲ್ಲ ಅಭಿವೃದ್ಧಿ ಮಾಡಿದೆ ಅಂತ ಹೇಳ್ಬಿಟ್ಟು ಸಾಮಾನ್ಯ ಜನಕ್ಕೆ ಗೊತ್ತು, ಮಕ್ಳಿಗೆ ಗೊತ್ತು, ದೊಡ್ಡವ್ರಿಗೆ ಗೊತ್ತು, ಎಲ್ರಿಗೂ ಗೊತ್ತಿರೋದೆ. ಇವತ್ತು 40% ಇವತ್ತು 40% ಸರ್ಕಾರ ಅಲ್ಲ, ಜನ ಸ್ವಲ್ಪ ಚೇಂಜ್ ನೋಡ್ಬೇಕು ಅಂತ ಮಾಡಿದ್ರು ಅಷ್ಟೇ. ಇವರೇನು ಸ್ವಂತ ಬಲದಿಂದ ಏನು ಅಧಿಕಾರಕ್ಕೆ ಬಂದಿಲ್ಲ, ಹಿಂದೆ ಬಾಗಿಲಿಂದ ಬಂದಿರೋದು ಇವರು ಬಿಜೆಪಿಯವರು, ಆಪರೇಷನ್ ಕಮಲ ಮಾಡ್ಕೊಂಡು ಎಲ್ಲ ಬಂದಿರೋದು. ಇವತ್ತು ಜನಕ್ಕೆ ಗೊತ್ತಿದೆ ಇವ್ರು ಕೋವಿಡ್ ಟೈಮಲ್ಲಿ ಎಷ್ಟು ಲೂಟಿ ಮಾಡಿದ್ದಾರೆ. ಇವತ್ತು ಕೆಲಸಗಳಿಗೆ ಒಂದು ಕೆಲಸ ಆಗ್ಬೇಕಂದ್ರೆ 40% ಕಮಿಷನ್ ಕೊಡ್ತಾ ಇದ್ದಾರೆ. ಇದೆಲ್ಲ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಜನ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಎರಡು ಮಾತೇ ಇಲ್ಲ. ಈ ಬಾರಿ ಕರ್ನಾಟಕ ಸಿಎಂ ಯಾರಪ್ಪ? ಕರ್ನಾಟಕ ಸಿಎಂ ಯಾರಪ್ಪ? ಕೋಲಾರ ಕೆಮ್ಮೆಲ್ಲ ಯಾರಪ್ಪ? ಡಿ ಕೆ ಶಿವಕುಮಾರ್. ಅದು ಈಗ ನಮ್ಮ ಪಕ್ಷದಲ್ಲಿ ಒಂದು ಮಾತುಕತೆ ಆಗಿದೆ. ಅದು ಹಿರಿಯರು ಮುಂದಿನ ದಿನಗಳಲ್ಲಿ ಹೇಳಿದ್ದಾರೆ. ಸಿದ್ದರಾಮಣ್ಣವ್ರಿಗೂ ಅವಕಾಶ ಇದೆ, ಡಿ ಕೆ ಶಿವಕುಮಾರ್ಗೂ ಅವಕಾಶ ಇದೆ. ಡಿ ಕೆ ಶಿವಕುಮಾರ್ ಡಬಲ್ ಶೂಟರ್ ಇದ್ದಂಗೆ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಯಾವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಅಧಿಕಾರ ಸ್ವೀಕರಿಸ್ಕೊಂಡ್ರು, ಏನು ಈ ರಾಜ್ಯದ ಒಬ್ಬ ಜವಾಬ್ದಾರಿಯುತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಹುಮ್ಮಸ್ಸು ಬಂದಿದೆ, ಯುವಕರಿಗೆ ಹುಮ್ಮಸ್ಸು ಬಂದಿದೆ. ಏನೇನು ಪಕ್ಷ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಇಬ್ರು ಆಗ್ತಾರೆ ಅದರಲ್ಲಿ ಎರಡು ಮಾತು ಅಲ್ಲ ಸರ್, ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ಮಾತುಕತೆ ಇದೆ, ಅದನ್ನ ನಮ್ಮ ವರಿಷ್ಠರು ಹೇಳ್ತಾರೆ, ನಮ್ಮ ಹೈಕಮಾಂಡ್ ಇದೆ, ಇಬ್ರಿಗೂ ಕೊಡ್ತಾರೆ 100%. 5 ವರ್ಷ ಈ ಬಾರಿ 130 ಸ್ಥಾನದಿಂದ 150 ಸ್ಥಾನ ಕಾಂಗ್ರೆಸ್ ಬರೋದು ಖಚಿತ. ಅದರಲ್ಲಿ ಇಬ್ರು ಸಹ ಮುಖ್ಯಮಂತ್ರಿಗಳಾಗ್ತಾರೆ. ಮೊದಲನೇದಾಗಿ ಸಿದ್ದರಾಮಣ್ಣ ಎಲ್ಲ ನಮ್ಮ ಪಕ್ಷದಲ್ಲಿ ಇರುತ್ತಲ್ವಾ ಸರ್, ನಮ್ಮ ನಮ್ಮಲ್ಲಿ ಅಣ್ಣ ತಮ್ಮಂದ್ರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತದಲ್ವಾ. ಈಗಾಗುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಯುವಕರಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ಎಲ್ಲರೂ ಸಹ ಕಷ್ಟಪಟ್ಟು ಫಸ್ಟ್ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಬೇಕು. ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೇ ಈ ರಾಜ್ಯಕ್ಕೆ ಈ ದೇಶಕ್ಕೆ ಒಂದು ಶಕ್ತಿ, ಇಲ್ಲ ಅಂದರೆ ಇದೆಷ್ಟೋ ಜನ ರೈತರು ಇನ್ನೂ ಸೂಸೈಡ್ ಮಾಡ್ಕೊಂಬಿಡ್ತಾರೆ, ಇಲ್ಲ ಅಂದರೆ ಇನ್ನೂ ಏನೇನೋ ಆಗ್ಬಿಡ್ತದೆ. ಇವರು ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ, ಅದು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಡೆಯಲ್ಲ. ಸಿದ್ದರಾಮಣ್ಣ ಅವರು ಬರಬೇಕು ಖಚಿತ, 100% ಗೆಲ್ತಾರೆ, ಈ ರಾಜ್ಯದ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ. ಸಿದ್ದರಾಮಯ್ಯ ಇಲ್ಲಿ 100% ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯ ಸಿದ್ದರಾಮಯ್ಯ ಬೇಕೋ. ಹಾ ಇದೇ ಅವರು ಸಿದ್ದರಾಮಯ್ಯ ಒಂದೇ ಮಾತು.